ಶರಣಬಸಪ್ಪ, ಪಿ ಬಿರಾದರವರೇ, ಎನ್ ಜಿ ಉಡೇದವರೇ, ವೀರ್ ಶೆಟ್ಟಿ ಗಾರಂಪಳ್ಳಿಯವರೇ, ಭೀಮಾಶಂಕರ್ ಬಿರಾದರವರೇ, ದೇವೇಂದ್ರ ಬರಗಾಲೆ ಅವರೇ, ಮತ್ತು ನನಗೆ ಕರ್ನಾಟಕ ಇತಿಹಾಸವನ್ನು ಪಾಠ ಮಾಡೋದ್ರ ಮೂಲಕ ಕರ್ನಾಟಕ ಏಕೀಕರಣ ಚಳುವಳಿಯ ಬಗೆಗೆ ತಿಳುವಳಿಕೆಯನ್ನು ಕೊಟ್ಟಂಥ ನನ್ನ ಗುರುಗಳಾದಂಥ ಚಂದ್ರಶೇಖರ್ ಬಿರಾದರ್ ಸರ್ ಅವರೇ, ಎಲ್ಲ ಹಿರಿಯರೇ, ಮಿತ್ರರೇ ಮತ್ತು ಸಹೃದಯರೇ, ಶ್ಯಾಮ್ ಸುಂದರ್ ಬಿದ್ರಕುಂದಿ ಸರ್ ಅವರು ಭಾಳ ದೀರ್ಘವಾಗಿ ಕರ್ನಾಟಕ ಏಕೀಕರಣ ಚಳುವಳಿಯ ಆಶಯಗಳು ಮತ್ತು ಅದರ ಭವಿಷ್ಯದ ಸವಾಲುಗಳ ಕುರಿತು ನಿಮ್ಮೊಂದಿಗೆ ಅನೇಕ ಮಾತುಗಳನ್ನು ಆಡಿದ್ದಾರೆ. ಕರ್ನಾಟಕ ಏಕೀಕರಣವಾಗಿ 62 ವರ್ಷದ ನಂತರ ಮತ್ತೆ ಕರ್ನಾಟಕ ಏಕೀಕರಣ ಚಳುವಳಿ ಮತ್ತು ಕನ್ನಡ ಸಾಹಿತ್ಯವನ್ನು ಯಾಕೆ ಜಯದೇವಿ ತಾಯಿ ಲಿಗಾಡಿ ಪ್ರತಿಷ್ಠಾನದವರು ಚರ್ಚೆ ಮಾಡ್ತಾ ಇದ್ದಾರೆ ಅಂಥೇಳಿ ಅನೇಕರಿಗೆ ಕುತೂಹಲ ಆಗಿರ್ಬೋದು. ಆದರೆ ಬಹಳಷ್ಟು ಕನ್ನಡದ ಚಿಂತಕರು, ವಿದ್ವಾಂಸರು ಅವರು ಭಾವಿಸಿಕೊಂಡ ಹಾಗೆ 1956 ಏನಾಗಿದೆ ಅದು ಒಂದು ಭೌಗೋಳಿಕ ಕರ್ನಾಟಕದ ಏಕೀಕರಣ, ಆದರೆ ಒಂದು ಸಾಂಸ್ಕೃತಿಕ ಕರ್ನಾಟಕದ ಏಕೀಕರಣ, ಒಂದು ಸಾಮಾಜಿಕ ಕರ್ನಾಟಕದ ಏಕೀಕರಣ, ಒಂದು ಜಾತ್ಯತೀತ ಕರ್ನಾಟಕದ ಏಕೀಕರಣ, ಅದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಹೀಗಾಗಿ ಈಗಲೂ ಕರ್ನಾಟಕದ ಏಕೀಕರಣ ಆಗ್ತಾ ಇರಬೇಕಾಗ್ತದೆ, ಇನ್ನೊಂದು 50 ವರ್ಷದ ನಂತರ ಕೂಡ ಆಗ್ತಾ ಇರಬೇಕಾಗ್ತದೆ, ಇನ್ನೊಂದು 1000 ವರ್ಷದ ನಂತರ ಕೂಡ ಕರ್ನಾಟಕದ ಏಕೀಕರಣ ಆಗ್ತಾ ಇರಬೇಕಾಗ್ತದೆ. ಈ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಂದರೆ, ಕರ್ನಾಟಕ ಏಕೀಕರಣ ಅನ್ನುವಂಥದ್ದು ಕನ್ನಡದ ಲೇಖಕರಿಗೆ, ಕನ್ನಡದ ಚಿಂತಕರಿಗೆ ಕೇವಲ ಒಂದು ರಾಜಕೀಯವಾದಂಥ ಘಟನೆ ಅಲ್ಲ, ಅಥವಾ ಕೇವಲ ಒಂದು ಭೌಗೋಳಿಕವಾದಂಥ ಗಡಿ ನಿರ್ಧಾರದ ಘಟನೆ ಅಲ್ಲ. ಕರ್ನಾಟಕ ಏಕೀಕರಣ ಅನ್ನುವಂಥದ್ದು ಕನ್ನಡಿಗರ ಮಾನಸಿಕ ವಿಕಾಸದ ಒಂದು ಘಟನೆ, ಕನ್ನಡಿಗರ ಒಂದು ಜಾಗತಿಕವಾದ ಬೆಳವಣಿಗೆಯ ಒಂದು ಘಟನೆ, ಅವರ ವಿವೇಕ, ಅವರ ಜ್ಞಾನ, ಅವರ ಚಿಂತನಾ ಮಾರ್ಗಗಳು, ಅವುಗಳ ವಿಕಾಸದ ಒಂದು ಘಟನೆ. ಹೀಗಾಗಿ ಕರ್ನಾಟಕದ ಏಕೀಕರಣ ಅನ್ನುವಂಥದ್ದು ಕೇವಲ ಒಂದು ಭೌಗೋಳಿಕ ಘಟನೆಯಾಗಿ ಭಾವಿಸ್ಕೊಳ್ಳದೇನೆ, ಅದನ್ನೊಂದು ಚಿಂತನೆಯ ಘಟನೆಯಾಗಿ, ಒಂದು ವಿಕಾಸದ ಘಟನೆಯಾಗಿ ಭಾವಿಸ್ಕೊಂಡಂಥ ಕ್ರಮ ಏನಿದೆ ಅದು ಕನ್ನಡ ಲೇಖಕರ ಜೀವಂತಿಕೆಗೆ ಮತ್ತು ಅವರ ನಿಜವಾದಂಥ ಚಿಂತನೆಗೆ ಒಂದು ಸಾಕ್ಷಿ ಅಂಥೇಳಿ ಅನ್ನಿಸ್ತಾ ಇದೆ. ಆಮೇಲೆ ಭಾರತದಂಥ ದೇಶದಲ್ಲಿ ಈ ಏಕೀಕರಣದಂಥ ಏನು ನಿರ್ಧಾರಗಳಿದ್ದಾವೆ ಅದು ಬಹಳ ಅಪೂರ್ವವಾದಂಥ ಮತ್ತು ಅಸಾಮಾನ್ಯವಾದಂಥ ಒಂದು ಘಟನೆ. ಯಾಕೆಂದರೆ ಭಾರತದಲ್ಲಿ ಯಾವುದೂ ಭಾಳ ಸುಲಭವಾಗಿ ಸಂಭವಿಸೋದಿಲ್ಲ. ನೂರಾರು ಭಾಷೆಗಳು, ನೂರಾರು ಜಾತಿಗಳು, ಸಂಸ್ಕೃತಿಗಳು, ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಏಕೀಕರಣ ಆಗಿದ್ದನ್ನು ನಾವೆಲ್ಲರೂ ಭಾಳ ಗೌರವದಿಂದ ನೆನಪಿಸ್ಕೊಳ್ಬೇಕಾಗಿದೆ ಮತ್ತು ಅದನ್ನು ಭಾಳ ನಂಬಿಕೆಯಿಂದ ಅದನ್ನು ಕಾಪಾಡಬೇಕಾಗಿದೆ. ಯಾಕೆ ಅಂತಂದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡೋದು ಭಾಳ ಕಷ್ಟದ ಕೆಲಸ. ಯಾಕೆ ಅಂತಂದರೆ ಕೆಲವು ಭಾಷೆಗಳಿಗೆ ಲಿಪಿಗಳೇ ಇಲ್ಲ, ಕೆಲವು ಭಾಷೆಗಳ ಗಡಿಗಳೇ ಇಲ್ಲ. ಈಗ ಉರ್ದು ಭಾಷೆಗೆ ಏನು ಗಡಿ ಇದೆ? ಹಿಂದಿ ಭಾಷೆ ಅಂಥೇಳಿ ಯಾವುದು ಕರಿತೀವೋ ಅದು ಬರೀ ಇಡೀ ಉತ್ತರ ಭಾರತದಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಅವಧಿ ಭಾಷೆ ಇದೆ, ಏನು ಮಾಡೋದು? ಮಗಧಿ ಭಾಷೆದು ಏನು ಮಾಡೋದು? ಬ್ರಜ್ ಭಾಷೆದು ಏನು ಮಾಡೋದು? ಲಂಬಾಣಿ ಭಾಷೆಗೆ ಎಲ್ಲಿ, ತುಳು ಭಾಷೆಗೆ ಎಲ್ಲಿ, ಕೊಡವಗೆಲ್ಲಿ, ಕೊಂಕಣಿಗೆಲ್ಲಿ? ಹೀಗಾಗಿ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯವನ್ನು ನಿರ್ಮಾಣ ಮಾಡುವುದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿತ್ತು, ವೆರಿ ಚಾಲೆಂಜಿಂಗ್. ಆದರೆ ಅದನ್ನು ಭಾರತದ ಚಿಂತಕರು, ರಾಜಕಾರಣಿಗಳು, ಹೋರಾಟಗಾರರು, ಲೇಖಕರು ಹಲವಾರು ಸಮಿತಿಗಳನ್ನು ಮಾಡಿ, ಹಲವಾರು ಸಭೆಗಳನ್ನು ಮಾಡಿ, ಚರ್ಚೆಗಳನ್ನು ಮಾಡಿ ಅದಕ್ಕೊಂದು ರೂಪ ಕೊಟ್ಟಂಥ ಬಗೆ ಇದೆಯಲ್ಲ, ಅದು ಭಾರತದ ಚರಿತ್ರೆಯಲ್ಲಿ ಒಂದು ಭಾಳ ಮಹತ್ವದ ಘಟನೆ, ಭಾಳ ದೊಡ್ಡ ಘಟನೆ ಅದು. ಯಾಕಂತಂದರೆ ಬಹುಶಃ ಹೀಗೆ ಇದ್ರೂ ಅದು ಅಷ್ಟು ಸುಲಭವಾಗಿ ಆಗ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ. ಆದರೆ
ಭಾರತದ ಚರಿತ್ರೆಯಲ್ಲಿ ಎಲ್ಲ ರಾಜ್ಯಗಳ ಏಕೀಕರಣ, ಕರ್ನಾಟಕದ ಏಕೀಕರಣ ಕೂಡ ಭಾಳ ಮುಖ್ಯವಾದಂಥ ಒಂದು ಘಟನೆ ಅದು. ಕರ್ನಾಟಕ ಏಕೀಕರಣದ ಭಾಳ ಮುಖ್ಯ ಉದ್ದೇಶ ಏನು ಆಗಿತ್ತಂತಂದರೆ ಭಾಳ ಸರಳವಾಗಿದೆ. ಕನ್ನಡಿಗರು ಹಂಚೋದಂಥ ಕರ್ನಾಟಕದ ಪ್ರದೇಶಗಳು ಒಂದುಗೂಡಬೇಕು, ಇದು ಒಂದು ಮೂಲಭೂತವಾದಂಥ ಒಂದು ಉದ್ದೇಶ. ಯಾಕಂದರೆ ಬ್ರಿಟಿಷರು ಆಡಳಿತದ ಕಾರಣಕ್ಕಾಗಿ ಏನೊಂದು ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಕರ್ನಾಟಕ ಏನು ಬೇರೆ ಬೇರೆ ಭಾಗಗಳಲ್ಲಿ ಹಂಚೋಗಿತ್ತು ಅದೆಲ್ಲ ಒಂದು ಕಡೆ ಬರಬೇಕು, ಮತ್ತು ಕನ್ನಡದ ಒಂದು ಹೊಸ ಅಸ್ಮಿತೆ, ಕನ್ನಡದ ಒಂದು ಹೊಸ ಚಿಂತನಾಕ್ರಮ, ಕನ್ನಡ ಸಮಾಜದ ಒಂದು ವಿಕಾಸ ಸಾಧ್ಯ ಆಗಬೇಕನ್ನೋದು ಅದರ ಆಳದಲ್ಲಿದ್ದಂಥ ಒಂದು ಕನಸದು. ಹೀಗಾಗಿ ಅಂಥ ಕನಸನ್ನು ನನಸು ಮಾಡಿಕೊಂಡ್ರು 1956. ಮತ್ತು ಅದರ ಮುಂಚೂಣಿಯಲ್ಲಿ ಇದ್ದಂಥವರು ಬಹಳಷ್ಟು ಜನ ಕನ್ನಡದ ಲೇಖಕರು, ಕನ್ನಡದ ಹೋರಾಟಗಾರರು, ಕನ್ನಡದ ಬರಹಗಾರರು. ನಮ್ಮ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಬಹಳಷ್ಟು ಜನ ಕನ್ನಡ ಲೇಖಕರು ಬರೆದಾರೆ. ಆದರೆ ನೀವು ಸ್ವಾತಂತ್ರ್ಯ ಚಳವಳಿ ಮತ್ತು ಏಕೀಕರಣದ ಚಳವಳಿ ನೋಡಿದಾಗೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಕಾಣಿಸುವ ಅಪೇಕ್ಷೆಗಳು, ಬರಹಗಳು ಅಂತಂದರೆ ಕರ್ನಾಟಕ ಏಕೀಕರಣದ ಕುರಿತು. ಸ್ವಾತಂತ್ರ್ಯ ಚಳವಳಿಗಿಂತ ಹೆಚ್ಚು ಕನ್ನಡ, ಕರ್ನಾಟಕತ್ವ, ಕನ್ನಡ ಪ್ರಜ್ಞೆ, ಕರ್ನಾಟಕತ್ವದ ವಿಕಾಸ, ಕನ್ನಡಿಗ, ಈ ಪರಿಭಾಷೆಗಳೆಲ್ಲ, ಈ ಪದಗಳೆಲ್ಲ ಭಾಳ ಮುನ್ನೆಲೆಗೆ ಬಂದವು. ಮತ್ತು ಆ ಮೂಲಕ ಒಂದು ಹೊಸ ಕರ್ನಾಟಕವನ್ನು ಕನಸುವ, ಒಂದು ಹೊಸ ಕರ್ನಾಟಕವನ್ನು ಭಾವಿಸುವ ಒಂದು ಸ್ಥಿತಿ ಕರ್ನಾಟಕದಲ್ಲಿ ಉಂಟಾಯಿತು. ಹೀಗಾಗಿ ಭಾಳ ಮುಖ್ಯವಾದಂಥ ಒಂದು ಚಾರಿತ್ರಿಕ ಘಟನೆ. ಸಾಹಿತ್ಯದ ದೃಷ್ಟಿಯಿಂದ, ಸಂಸ್ಕೃತಿಯ ದೃಷ್ಟಿಯಿಂದ, ಸಾಮಾಜಿಕತೆಯ ದೃಷ್ಟಿಯಿಂದ ಇಂಥದ್ದೊಂದು ಕರ್ನಾಟಕದಲ್ಲಿ ಸಂಭವಿಸ್ತು. ಮತ್ತು ಅದಕ್ಕಾಗಿ ಮುಂದೆ ಏನು ಮಾಡಬೇಕು ಅನ್ನೋವಂಥದ್ದು ಕೂಡ ಬಿದರಕುಂದಿ ಸರ್ ಹೇಳಿದರೆ ನಮಗೆ ಏನು ಮಾಡೋದಿದೆ ಈ ಕರ್ನಾಟಕದ ಏಕೀಕರಣದ ಮುಂದಿನ ಚಲನೆ ಅಂತೇಳಿ. ಆಮೇಲೆ ಈ ಕರ್ನಾಟಕ ಏಕೀಕರಣ ಅನ್ನುವಂಥ ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆ ದಿಢೀರಂಥೇಳಿ 1956 ಸುತ್ತನೇ ಹುಟ್ಟಿಕೊಂಡಂಥ ಒಂದು ಕಲ್ಪನೆ ಏನಲ್ಲ. ಬಿದರಕುಂದಿ ಸರ್ ಹೇಳಿದರೆ ಕವಿರಾಜ ಮಾರ್ಗದಲ್ಲಿ ಕೂಡ ಒಂದು ಕರ್ನಾಟಕ ಏಕೀಕರಣದ ಕಲ್ಪನೆ ಇದೆ. ಕನ್ನಡ ಭಾಷೆಯ ಮುನ್ನೋಟ ಇದೆ, ಕನ್ನಡ ಜನರ ಬದುಕಿನ ಕಲ್ಪನೆ ಇದೆ, ಕನ್ನಡಿಗರ ಸ್ವಭಾವದ ಕಲ್ಪನೆ ಇದೆ, ಗಡಿಗಳ ಕಲ್ಪನೆ ಇದೆ. ಹೀಗಾಗಿ ಸುಮಾರು 5ನೇ ಶತಮಾನದ ಹಲ್ಮಿಡಿ ಶಾಸನದಿಂದ ಹಿಡಿದು ನಮಗೆ ಕರ್ನಾಟಕ, ಕರ್ನಾಟಕತ್ವ, ಕನ್ನಡಿಗ, ಇದರ ಬಗೆಗಿನ ಒಂದು ಚಿಂತನೆ ಕನ್ನಡದಲ್ಲಿ ಶುರು ಆಗಿದೆ. ಅದರ ಒಂದು ಗಟ್ಟಿಯಾದಂಥ ರೂಪ, ಒಂದು ಲಾಸ್ಟ್ ಒಂದು ನಿರ್ಧಾರಕ ಸಮಯ ಬಂದಿದ್ದು 1956. ಆದರೆ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣಗೊಳ್ಳಬೇಕು ಅನ್ನುವಂಥ ಕಲ್ಪನೆ ಅದು ನಿರಂತರವಾಗಿ ಇತ್ತದು. ನಾವೇನೀಗ ನಿಂತು ಮಾತಾಡ್ತಾ ಇದ್ದೀವಿ ಈ ನೆಲದ ಮೇಲೆ, ನಾನು ನನ್ನ ಗೆಳೆಯನಾದಂಥ ಪೀರ್ ಭಾಷೆಗೆ ಹೇಳ್ತಾ ಇದ್ದೆ, ಇದು ಕನ್ನಡದ ಒಂದು ಶಕ್ತಿ ಸ್ಥಳ ಅಂಥೇಳಿ, ಇದು ಕನ್ನಡದ ಒಂದು ಜಾಗೃತ ಸ್ಥಳ ಅಂಥೇಳಿ. ಯಾಕೆ ಅಂತಂದರೆ ಬಿಜ್ಜಳನ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ ಏನೊಂದು ಕರ್ನಾಟಕದ ಕಲ್ಪನೆ ಇಲ್ಲಿ ಬಂತು, ಅದು ಇಡೀ ಭಾರತದ ಮೇಲೆ ಅದರ ಒಂದು ಪ್ರಭಾವ ನೆಲೆಸ್ತು. ಅದು 6ನೇ ವಿಕ್ರಮಾದಿತ್ಯ ಆಗಿರಬಹುದು, 3ನೇ ಸೋಮೇಶ್ವರ ಆಗಿರಬಹುದು, ಕಲಚೂರ್ಯರ ಬಿಜ್ಜಳ ಆಗಿರಬಹುದು, ಅವರೆಲ್ಲರ ಕಾಲದಲ್ಲಿ ಏನು ಕರ್ನಾಟಕದ ಆಡಳಿತಕ್ಕೆ, ಅವರ ಸಾಮ್ರಾಜ್ಯಕ್ಕೆ ಒಳಪಟ್ಟಂಥ ಪ್ರದೇಶಗಳಿದ್ದು ಅಲ್ಲಿ ಕನ್ನಡದ ಕೆಲಸಗಳು ಹೆಚ್ಚಾದವು. ಹೀಗಾಗಿ ಒಂದು ಸಾಂಸ್ಕೃತಿಕ ಕರ್ನಾಟಕ, ಒಂದು ಸಾಮಾಜಿಕ ಕರ್ನಾಟಕ, ಸಾಹಿತ್ಯಿಕ ಕರ್ನಾಟಕದ ಎಲ್ಲ ಕಲ್ಪನೆಗೂ ಕೂಡ ಭಾಳ ದೊಡ್ಡ ಬೆಂಬಲವನ್ನು ಕೊಟ್ಟಂಥ ಒಂದು ರಾಜಧಾನಿ ಇದು, ಸ್ಥಳ ಇದು. ಹೀಗಾಗಿ ನಾವು ಈ ಕರ್ನಾಟಕದ ಏಕೀಕರಣದ ಬೇರುಗಳೇನಿದ್ದವಲ್ಲ, ಆ ಬೇರುಗಳ ಭಾಳ ದೊಡ್ಡ ಸ್ಥಳ ಪ್ರದೇಶವಾಗಿ ಕೂಡ ನಾವು ಈ ಕಲ್ಯಾಣವನ್ನು, ಈ ಪ್ರದೇಶವನ್ನು ಗಮನಿಸಬೇಕಾಗಿದೆ. ಆಮೇಲೆ ಈ ಕರ್ನಾಟಕ ಏಕೀಕರಣದ ಚಳುವಳಿಯ ಸಂದರ್ಭದಲ್ಲಿ ಬರಹಗಾರರು ಅದಕ್ಕೆ ಹೇಗೆ ಸ್ಪಂದಿಸಿದರು, ಕನ್ನಡ ಸಾಹಿತ್ಯ ಅದಕ್ಕೆ ಹೇಗೆ ಸ್ಪಂದಿಸಿತು ಅನ್ನುವಂಥ ಚರ್ಚೆ ನಾವು ಮಾಡಬೇಕಾಗಿದೆ. ಆಮೇಲೆ ಬೇರೆ ಬೇರೆ ಆಯಾಮಗಳು ಕೂಡ ಚರ್ಚೆ ಮಾಡಲಿಕ್ಕೆ ಅನೇಕ ವಿದ್ವಾಂಸರು ಇಲ್ಲಿ ಇದ್ದಾರೆ. ನೀವು
ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳ ಅಧ್ಯಕ್ಷರ ಭಾಷಣಗಳನ್ನು ನೋಡಿದರೆ 1956 ಅನೇಕ ಸಮ್ಮೇಳನಗಳ ಅಧ್ಯಕ್ಷರ ಒಂದು ಕೂಗು ಏನಾಗಿರ್ತಾ ಇತ್ತು ಅಂತಂದರೆ ಕರ್ನಾಟಕ ಏಕೀಕರಣ ಅಂತೇಳಿ. ಅವರೆಲ್ಲರ ಭಾಷಣಗಳಲ್ಲಿ, ಕವಿತೆಗಳಲ್ಲಿ, ಮುಖ್ಯವಾಗಿ ಲೇಖನಗಳಲ್ಲಿ, ಗದ್ಯದಲ್ಲಿ ಕರ್ನಾಟಕದ ಏಕೀಕರಣದ ಬಗ್ಗೆ ಅವರು ಚಿಂತನೆ ಮಾಡ್ತಾ ಬಂದಿದ್ದಾರೆ. ಭಾಳ ಮುಖ್ಯವಾಗಿ ನಾವು ನೆನಪಿಸ್ಕೊಳ್ಬೇಕಾದಂಥ ಹೆಸರು ಯಾರ್ದು ಅಂತಂದರೆ ಆಲೂರು ವೆಂಕಟರಾಯರದು. ಆಲೂರು ವೆಂಕಟರಾಯರ ಕರ್ನಾಟಕದ ಗತವೈಭವ ಏನಿದೆ, ಅಥವಾ ಅವರು ಕರ್ನಾಟಕದ ಏಕೀಕರಣಕ್ಕಾಗಿ ಕೊಟ್ಟ ಚಿಂತನೆಗಳೇನಿದ್ದಾವೆ, ಅವುಗಳನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. ಅವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಕನ್ನಡ ನುಡಿ ಬಹುಜನರ ಭಾಷೆಯಾಗಿರುವಂಥ ಪ್ರದೇಶ ಏನಿದೆ ಅದೇ ಕರ್ನಾಟಕ, ಮತ್ತು ಆ ಕರ್ನಾಟಕದಲ್ಲಿ ವಾಸಿಸುವರೆಲ್ಲರೂ ಕೂಡ ಕನ್ನಡಿಗರೇ. ಅವನು ನಾಸ್ತಿಕನೇ ಇರಲಿ ಆಸ್ತಿಕನೇ ಇರಲಿ, ಶೂನ್ಯವಾದಿಯೇ ಇರಲಿ ವಿತಂಡವಾದಿನೇ ಇರಲಿ, ಅವನು ಹುಚ್ಚನೇ ಇರಲಿ ಹೆಡ್ಡನೇ ಇರಲಿ, ಅವನೇನಾದರೂ ಇರಲಿ, ಆದರೆ ಕನ್ನಡದ ಮಣ್ಣಿನಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರು ಕೂಡ ಕನ್ನಡಿಗರೇ, ಕರ್ನಾಟಕದವರೇ ಅನ್ನುವಂಥ ಒಂದು ವಿಶಾಲ ಚೌಕಟ್ಟನ್ನು ಅವರು ಕೊಟ್ಟರು. ನೋಡಿ, ಅಂದರೆ ನಾವು ಗಮನಿಸಬೇಕಾಗಿದ್ದೇನು ಅಂತಂದರೆ, ಏಕೀಕರಣ ಚಳುವಳಿ ಎಂದು ಬಹಳ ಸೀಮಿತವಾದ, ಬಹಳ ಸಂಕುಚಿತವಾದಂಥ ದೃಷ್ಟಿಕೋನದಿಂದ ಅದು ಬೆಳೀಲಿಲ್ಲ. ಅದಕ್ಕೆ ಹೇಳೋದು ಅದು ಅದರ ಶಕ್ತಿ. ಅವರು ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ, ರಾಷ್ಟ್ರೀಯತ್ವಕ್ಕೆ ವಿರುದ್ಧವಾದದ್ದು ಕರ್ನಾಟಕತ್ವ ಅಲ್ಲ, ಮತ್ತು ಕರ್ನಾಟಕತ್ವಕ್ಕೆ ವಿರುದ್ಧವಾದದ್ದು ರಾಷ್ಟ್ರೀಯತ್ವ ಅಲ್ಲ. ಯಾವುದು ರಾಷ್ಟ್ರೀಯತ್ವ, ಯಾವುದು ಕರ್ನಾಟಕತ್ವ, ಎರಡಕ್ಕೂ ಈಕ್ವಲ್ ಆದಂಥ ಗೌರವ ಇರಬೇಕು, ಎರಡೂ ಪರಸ್ಪರ ಹೊಂದ್ಕೊಂಡು ಹೋಗಬೇಕು, ಎರಡೂ ಪರಸ್ಪರ ತಮ್ಮ ಶಕ್ತಿಗಳನ್ನು ವರ್ಧಿಸ್ಕೊಳ್ಬೇಕು. ಅಂದರೆ ಅದನ್ನು ಕರ್ನಾಟಕ ಏಕೀಕರಣದ ಕಲ್ಪನೆ, ರಾಷ್ಟ್ರೀಯತೆಯ ಕಲ್ಪನೆ, ಕರ್ನಾಟಕತ್ವದ ಕಲ್ಪನೆ, ಇವುಗಳನ್ನು ಭಾವಿಸುವಲ್ಲಿ ತೋರಿಸಿದಂಥ ಒಂದು ಸೂಕ್ಷ್ಮತೆ, ಒಂದು ನೈತಿಕ ಎಚ್ಚರ ಏನಿದೆ, ಅದು ಕರ್ನಾಟಕ ಏಕೀಕರಣ ಚಳುವಳಿಯ ನಿಜವಾದ ಬೌದ್ಧಿಕತೆ, ಅದು ಕರ್ನಾಟಕ ಚಳುವಳಿಯ, ಏಕೀಕರಣ ಚಳುವಳಿಯ ನೈಜ ಚಿಂತನೆಯ ಕ್ರಮ. ಅಷ್ಟೇ ಅಲ್ಲ, ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕದಲ್ಲಿ ತುಳು ಭಾಷೆ ಇದೆ, ಕೊಡಗು ಭಾಷೆ ಇದೆ, ಕೊಂಕಣಿ ಭಾಷೆ ಇದೆ, ಇವೆಲ್ಲವನ್ನು ಕೂಡ ಸಂರಕ್ಷಿಸುವುದು ಕರ್ನಾಟಕತ್ವದ ಧರ್ಮ ಅಂತೇಳಿ ಹೇಳಿದ್ದಾರೆ. ಹಾಗೆ ನೋಡಿದರೆ ಆಲೂರು ವೆಂಕಟರಾಯರು ಕನ್ನಡನೇ ಮುಖ್ಯ, ಇವು ಕರ್ನಾಟಕದಲ್ಲಿ ಇರುವ ಸಣ್ಣ ಪುಟ್ಟ ಭಾಷೆಗಳಿಗೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಅವುಗಳನ್ನು ತಿರಸ್ಕರಿಸ್ಬೋದಿತ್ತು. ಬಟ್ ಅವ್ರು ಹೇಳಿದರು, ಇಂಥ ಉಪಭಾಷೆಗಳಿಂದ ಕನ್ನಡ ಬೆಳಿಬೇಕಾಗಿದೆ, ಕನ್ನಡದ ಸತ್ವದಿಂದ ಈ ಉಪಭಾಷೆಗಳು ಬೆಳಿಬೇಕಾಗಿದೆ. ತುಳು, ಕೊಂಕಣಿ, ಕೊಡಗು ಭಾಷೆಗಳ ಸತ್ವ ಕನ್ನಡ ಸ್ವೀಕರಿಸಬೇಕು, ಕನ್ನಡದ ಸತ್ವ ಆ ಭಾಷೆಗಳು ಸ್ವೀಕರಿಸಬೇಕು. ಹಾಗಾದಾಗ ಮಾತ್ರ ಕರ್ನಾಟಕತ್ವ ಪೂರ್ಣ ಆಗ್ತದೆ, ಕರ್ನಾಟಕತ್ವಕ್ಕೆ ಒಂದು ನಿಜವಾದ ಅರ್ಥ ಬರ್ತದೆ. ಈ ಲೆವೆಲ್ನಲ್ಲಿ, ಈ ಒಂದು ಹೈಟ್ನಲ್ಲಿ ನಿಂತು ಅವರು ಏಕೀಕರಣವನ್ನು ಆಲೂರು ವೆಂಕಟರಾಯರು ಭಾವಿಸ್ಕೊಳ್ತಾ ಇದ್ದರು. ಅಷ್ಟೇ ಅಲ್ಲ, ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕತ್ವದಲ್ಲಿ ಧರ್ಮದ್ವೇಷಕ್ಕೆ, ಜಾತಿ ದ್ವೇಷಕ್ಕೆ, ಪಕ್ಷದ್ವೇಷಕ್ಕೆ ಇಂಬಿಲ್ಲ, ಇವ್ಯಾವುದಕ್ಕೂ ಕೂಡ ಕರ್ನಾಟಕತ್ವದ ನೆಲೆಯಿಲ್ಲ. ನೀವು ಒಂದು ವೇಳೆ ಅವೆಲ್ಲವೂ ಗೊಂದಲಗಳನ್ನು ತೆಗೆದುಕೊಂಡು ಬಂದರೆ ನಿಜವಾದ ಕರ್ನಾಟಕದ ಏಕೀಕರಣ ಸಾಧ್ಯ ಆಗೋದಿಲ್ಲ. ಧರ್ಮಗಳ ದ್ವೇಷ, ಜಾತಿಗಳ ದ್ವೇಷ, ಪಕ್ಷಗಳ ದ್ವೇಷ, ಇಂಥ ದ್ವೇಷದ ಕರ್ನಾಟಕ ಏನಿದೆ ಆ ಭಾಷೆಯನ್ನು ತಮ್ಮ ಚಿಂತನೆಯ ಮೂಲಕ ಆಲೂರು ವೆಂಕಟರಾಯರು 1956 ಮೊದಲೇ ಒಡೆದು ಹಾಕಿಬಿಟ್ಟು, ಇದು ಕನ್ನಡದ ಚಿಂತನೆಯ ಸೂಕ್ಷ್ಮತೆ. ಇದು ನಮ್ಮ ಬುದ್ಧಿಜೀವಿಗಳು, ನಮ್ಮ ಬರಹಗಾರರು ಕನ್ನಡವನ್ನು ಭಾವಿಸಿದ ರೀತಿ, ಕರ್ನಾಟಕತ್ವವನ್ನು ಭಾವಿಸಿದಂಥ ಒಂದು ರೀತಿ. ನಾನು ಭೀಮಶಂಕರ್ ಜೊತೆ ಮಾತಾಡೋ ಹೇಳಿದೆ, ಭೀಮಶಂಕರ್ ಈ ತರಹದ ಚರ್ಚೆಗಳು ಏನಿದ್ದಾವೆ ನೀವು ಟಾಪಿಕಲ್ಲಿ, ಅವು ಮುನ್ನೆಲೆಗೆ ಬಂದರೆ ಭಾಳ ಅನುಕೂಲ ಆಗ್ತದೆ ಅಂಥೇಳಿ. ಯಾಕಂದರೆ ನಮ್ಮ ಯುವ ಜನಾಂಗಕ್ಕೆ, ನಮ್ಮ ಪೀಳಿಗೆಗೆ ಕರ್ನಾಟಕತ್ವ ಅಂದರೆ ಏನು ಅನ್ನುವಂಥ ಒಂದು ಸೂಕ್ಷ್ಮ ಕಲ್ಪನೆ ಬರೋದು ಈ ಕಾಲಘಟ್ಟದಲ್ಲಿ ಬಹಳ ಅಗತ್ಯವಾಗಿದೆ. ಯಾವುದು ಕರ್ನಾಟಕತ್ವ, ಯಾವುದು ಕನ್ನಡ ಪ್ರಜ್ಞೆ, ಯಾವುದು ನಿಜವಾದ ಭವಿಷ್ಯದ ವಿಕಾಸ, ಇದರ ಬಗೆಗೆ ಬೇಕಾದಂಥ ಒಂದು ಸ್ಪಷ್ಟತೆ ಏನಿದೆ, ಅದು ಆ ಸ್ಪಷ್ಟತೆಗೆ ಬೇಕಾದಂಥ ಚಿಂತನೆಯ ಒಂದು ಸ್ವರೂಪವನ್ನು ನಮ್ಮ ಅನೇಕ ಏಕೀಕರಣದ
ಬರಹಗಾರರು ಲೇಖಕರು ಕೊಟ್ಟಿದ್ದಾರೆ. ಹೀಗಾಗಿ ಆಲೂರು ವೆಂಕಟರಾಯರು ಮತ್ತು ಅವರ ಕರ್ನಾಟಕತ್ವದ ಚಿಂತನೆ ಏನಿದೆ ಅದು ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಚಿಂತನೆಯ ಲೋಕದಲ್ಲಿ ಭಾಳ ಮಹತ್ವದಾದಂಥ ಒಂದು ಚಿಂತನಾ ಕ್ರಮ ಅದು. ಆಮೇಲೆ ಬಿ ಎಂ ಶ್ರೀಯವರು ಉಲ್ಲೇಖ ಬಂತು. ಬಿ ಎಂ ಶ್ರೀಯವರು ಇಂಗ್ಲೀಷ್ ಗೀತೆಗಳಲ್ಲಿ ಒಂದು ಮಾದರಿ ಬೇಕು, ಕನ್ನಡಕ್ಕೆ ಒಂದು ಮಾದರಿ ಬೇಕು ಅಂಥೇಳಿ ಬಹಳಷ್ಟು ಪದ್ಯಗಳನ್ನು ಅವರು ಅನುವಾದ ಮಾಡಿ ಕನ್ನಡಿಗರಿಗೆ ತೋರಿಸಿದರು. ವರ್ಡ್ಸ್ವತ್ ಪದ್ಯ, ಶೆಲ್ಲಿ ಪದ್ಯ, ಟೆನ್ಸನ್ ಪದ್ಯ, ಬೇರೆ ಬೇರೆ ಪದ್ಯಗಳನ್ನು ಅವರು ಅನುವಾದ ಮಾಡಿ ತೋರಿಸಿದರು. ಆದರೆ ಅವರು ಗದ್ಯದಲ್ಲಿ ಅವರು ಎಷ್ಟು ಕನ್ನಡ ಪ್ರಜ್ಞೆ ಅವ್ರದ್ದು ಜಾಗೃತವಾಗಿದೆ ಮತ್ತು ಎಷ್ಟು ಆಳವಾಗಿದೆ ಅನ್ನುವಂಥದ್ದಕ್ಕೆ ನಮಗೆ ಉದಾಹರಣೆ ಸಿಗ್ತದೆ. ಉದಾಹರಣೆಗೆ ಅವರ ಕನ್ನಡ ಮಾತು ತಲೆಯೆತ್ತುವ ಬಗೆ ಅಂಥೇಳಿ ಒಂದು ಲೇಖನ ಇದೆ, ಭಾಷಣ ಇದೆ, ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದರು ಧಾರವಾಡದಲ್ಲಿ, ಆಮೇಲೆ ಅದನ್ನು ಲೇಖನ ಮಾಡಿದರು. ಅದರಲ್ಲಿ ಅವರು ಕನ್ನಡದ ಬೆಳವಣಿಗೆ ಬಗ್ಗೆ ಕೊಡುವ ಕೆಲವು ಹೊಳಹುಗಳೇನಿದ್ದಾವೆ ನೋಡಿದರೆ ಆಶ್ಚರ್ಯ ಆಗಿಬಿಡ್ತದೆ. ಆಮೇಲೆ ಅವರಿಗೊಂದು ಸ್ವಲ್ಪ ಗಿಲ್ಟ್ ಕಾಡಿರಬಹುದು ಅಂತ ಅನ್ನಿಸ್ತದೆ ನನಗೆ. ಯಾಕೋ ನಾನು ಸ್ವಲ್ಪ ಇಂಗ್ಲೀಷಿಗೆ ಭಾಳ ಮೆರೆಸ್ತಾ ಇದ್ದೀನಿ, ಇಂಗ್ಲೀಷನ್ನು ಸ್ವಲ್ಪ ಭಾಳ ಹೊಗಳ್ತಾ ಇದ್ದೀನಿ, ಮಾತಿಗೆ ಇದೇ ಮಾಡಲ್ಲು ಇದೇ ಮಾಡಲ್ಲು ಅಂತ ಹೇಳ್ತಾ ಇದ್ದೀನಿ, ಇದು ಸರಿಯಲ್ಲ ಏನೋ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಅವರಿಗೆ ಕಾಡಿದೆ. ಹೀಗಾಗಿನೇ ಅವರು ಆ ಭಾಷಣದೊಳಗೆ ಒಂದು ಪದ್ಯ ಬರೆದರೆ, ಏನು ಕವಿಯುತ್ತೋ ಮಂಕು ಮಕ್ಕಳಿಗೆ, ಯಾರೆರಚಿದರೋ ಬೂದಿ ಹಾ ಕಾಣೆ, ಹೆರರ ನಡೆ ಹೆರರ ನುಡಿ, ಹೆರರ ಕೂಗೇ ಕೂಗು, ಹೆರರದೇ ಹೆಮ್ಮೆ, ನನ್ನ ಮನೆ ಹಾಳು ನನ್ನ ನುಡಿ ಬೀಳು. ಏನಪ್ಪ ಇರೋದು, ಬರೀ ಬೇರೆಯವ್ರದ್ದೇ ಹೊಗಳ್ತಾ ಇದ್ದೀವಲ್ಲ, ಅವ್ರದ್ದೇ ಕಾವ್ಯ ಮಾಡಲು, ಅವ್ರದ್ದೇ ಬರವಣಿಗೆ ಮಾಡಲು, ಅವ್ರದ್ದೇ ಚಿಂತನೆ ಮಾಡಲು, ಹೀಗೆ ನಾವು ಮಾಡ್ತಾ ಹೋದರೆ ನಮ್ಮ ಭಾಷೆಯ ಗತಿ ಏನು, ನಮ್ಮ ಚಿಂತನೆಯ ಗತಿ ಏನು, ನಮ್ಮ ಮನೆಯ ಗತಿ ಏನು? ಹೀಗಾಗಿ ಕನ್ನಡ ಮಾತು ತಲೆಯೆತ್ತಲಿಕ್ಕೆ ಇನ್ನೂ ಬೇರೆ ಬೇರೆ ಕ್ರಮಗಳು ಇದ್ದಾವೆ ಅನ್ನುವಂಥದ್ದನ್ನು ತಮ್ಮ ಭಾಷಣದಲ್ಲಿ ಲೇಖನದಲ್ಲಿ ಭಾಳ ಗಟ್ಟಿಯಾಗಿ ಅವರು ಪ್ರತಿಪಾದಿಸ್ತಾ ಹೋಗ್ತಾ ಇದ್ದಾರೆ. ಹಾಗಂತೇಳಿ ಅವರು ಇಂಗ್ಲೀಷನ್ನು ಏನು ದ್ವೇಷ ಮಾಡ್ತಾ ಇಲ್ಲ ಅವರು, ಆದರೆ ಇಂಗ್ಲೀಷ್ನ ಸತ್ವವನ್ನು ಪಡೆದು ಕೂಡ ಕನ್ನಡದ ಸತ್ವಗಳ ಹುಡುಕಾಟ ಹೇಗೆ ಮಾಡಬೇಕು, ಕನ್ನಡ ತಲೆಯೆತ್ತಿ ನಿಲ್ಲುವ ಹಾಗೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಸುಮಾರು 1924-36 ಸಂದರ್ಭದಲ್ಲಿ 1911 ಭಾಷಣ, ಲೇಖನ 24 ನೋಡಿ, ಆ ಕಾಲದ ಅಂತರ ನೀವು ಗಮನಿಸಬೇಕು. ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರು ರಾಜ ಸೇವಾಸಕ್ತರು ಆದಂಥ ಬಿ ಎಂ ಶ್ರೀಯವರು ಕನ್ನಡ ಮಾತುಗಳ ಬಗ್ಗೆ, ಕನ್ನಡ ಭಾಷೆಯ ಬಗೆಗೆ ಅವರು ಚಿಂತನೆ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಈ ಲೇಖನ ಕೂಡ, ಆಮೇಲೆ ಅವರು ಭಾಳ ನೋವಿನಿಂದ ಹೇಳ್ಕೊಳ್ತಾ ಇದ್ದಾರೆ, ಏನು ನಮ್ಮ ಕವಿಗಳು ಮಾತೆತ್ತಿದರೆ ರಾಮಾಯಣ ಅಂತಾರೆ, ಮಾತೆತ್ತಿದರೆ ಮಹಾಭಾರತ ಅಂತಾರೆ, ಇಷ್ಟು ಕನ್ನಡದ ಬದುಕು ನಮ್ಮ ಎದುರು ಚೆಲ್ಲಿ ಬಿದ್ದಿದೆ, ಅದ್ರ ಬಗ್ಗೆ ಕವಿತೆ ಬರೆಯೋರು ಯಾರೂ ಇಲ್ಲವೇ ಇಲ್ಲಲ್ಲ ಅಂಥೇಳಿ. ಕನ್ನಡದ ಬದುಕಿನಿಂದ ಆಯ್ದ ವಸ್ತುಗಳು, ಕನ್ನಡದ ಮಾತಿನ ಫಲಕುಗಳಿಂದ ಆಯ್ದ ಪದಗಳು, ಅವು ಕನ್ನಡ ಕಾವ್ಯದೇವಿಯನ್ನು ಅಲಂಕರಿಸಬೇಕು, ರಾಮಾಯಣ ಮಹಾಭಾರತಗಳಲ್ಲ ಅನ್ನುವಂಥ ಒಂದು ನಿರ್ಧಾರ, ಒಂದು ನಿಲುವು ಬಿ ಎಂ ಶ್ರೀಯವರು ತಾಳ್ತಾರೆ ಅಂತಂದರೆ ಕನ್ನಡ ಭಾಷೆಯ ಬಗೆಗೆ, ಕನ್ನಡ ಕಾವ್ಯದ ಬಗೆಗೆ ಅವರಿಗೆ ಇದ್ದಂಥ ಒಂದು ಕಲ್ಪನೆಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ಇವರೆಲ್ಲರಲ್ಲಿ ಕನ್ನಡದ ಬಗೆಗೆ, ಕನ್ನಡ ನೆಲದ ಬಗೆಗೆ, ಕರ್ನಾಟಕತ್ವದ ಬಗೆಗೆ ಹೆಚ್ಚು ಕವಿತೆಗಳನ್ನು ಬರೆದವರು ಯಾರು ಅಂತಂದರೆ ಕುವೆಂಪು ಅವರು. ಅವರು ಎಷ್ಟು ಜಯ ಭಾರತ ಜನನೀಯ, ತನುಜಾತೆ ಇದೆ, ಬಾರಿಸು ಕನ್ನಡ ಡಿಮ್ಡಿಮ ಇದೆ, ಭಾಳಷ್ಟು ಪದ್ಯಗಳು ಅವರ ಕನ್ನಡದ ಕುರಿತು ಪದ್ಯಗಳನ್ನು ಬರೆದಿದ್ದಾರೆ. ನಾನು ಬಹಳಷ್ಟು ಸಲ ಯಾವುದೇ ಭಾಷಣಕ್ಕೆ ಹೋದಾಗ ಒಂದು ಹೇಳ್ತಾ ಇರ್ತೀನಿ, ಹೊಸಬರು ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡ ನೆಲದ ಬಗ್ಗೆ ಹೆಚ್ಚು ಕವಿತೆ ಬರೆಯೋದಿಲ್ಲಲ್ಲ ಅಂಥೇಳಿ. ಯಾಕೆ ಬರೆಯೋದಿಲ್ಲ ಅಂಥೇಳಿ, ಬರೀಲೇಬೇಕು ಅಂಥೇಳೇನೋ ಒತ್ತಾಯ ಇಲ್ಲ. ಆದರೆ ಕುವೆಂಪು ಅವರು ಹಲವಾರು ಪದ್ಯಗಳು ಕನ್ನಡವನ್ನು, ಕನ್ನಡ ಭಾಷೆಯನ್ನು ಅವು ಧ್ಯಾನಿಸಿ ಬರೆದಂಥ ಪದ್ಯಗಳು. ನಿಮಗೆ ಆಶ್ಚರ್ಯ ಆಗ್ತದೆ, ಅವರು ಇಂಟರ್ಮೀಡಿಯೇಟ್ ಇದ್ದಾಗೆ 20 ಕರ್ನಾಟಕ ರಾಷ್ಟ್ರಗೀತೆ ಅಂಥೇಳಿ ಬರೆದರು 1924. 56 ನಮ್ಮ ಏಕೀಕರಣ ಆಯಿತು, ಆದರೆ ಅವರು ಮೊದಲೇ ಬರೆದುಬಿಟ್ರು. ಅದಕ್ಕೆ ಹೆಸರೇ ಟೈಟಲ್ ಕೊಟ್ಟಿದ್ದಾರೆ, ಕರ್ನಾಟಕ ರಾಷ್ಟ್ರಗೀತೆ ಅಂಥೇಳಿ.
ಆಮೇಲೆ ಅದೇ ಸ್ವಲ್ಪ ಪರಿಷ್ಕೃತಗೊಂಡು ಅವರು ಮೊದಲನೇ ಸಂಕಲನ ಕೊಳಲುವಿನಲ್ಲಿ ಜಯ ಭಾರತ ಜನನೀಯ ತನುಜಾತಿ ಅನ್ನೋ ಹೆಸರಿನಲ್ಲಿ ಅದು ಪ್ರಕಟ ಆಗ್ತದೆ. ಅಂದರೆ 1924ರಲ್ಲಿನೇ ಒಂದು ಕರ್ನಾಟಕ ಇರಬೇಕು, ಅದಕ್ಕೊಂದು ರಾಷ್ಟ್ರಗೀತೆ ಇರಬೇಕು ಅನ್ನುವಂಥ ಕನಸು ಕುವೆಂಪು ಅವರು ಕಂಡಿದ್ದರು. ಎಲ್ಲಾದರೂ ಇರು, ಎಂಥಾದರೂ ಇರು ಅನ್ನುವಂಥ ಕಲ್ಪನೆಯನ್ನು ಕೂಡ ಅವರೇ ನಮಗೆ ಹೇಳಿಕೊಟ್ಟಿದ್ದಾರೆ. ಆದರೆ ಅವರ ಕಲ್ಪನೆಯ ಕರ್ನಾಟಕ ಕೂಡ ಹೇಗಿತ್ತು ಅಂತಂದರೆ, ರಾಷ್ಟ್ರೀಯತೆ ಮತ್ತು ಕರ್ನಾಟಕತ್ವ ಅದರ ಸಂಬಂಧ ಒಬ್ಬ ತಾಯಿ ಮಗಳ ಸಂಬಂಧ ಥರ ಅವರು ಭಾವಿಸ್ಕೊಳ್ತಾ ಇದ್ದಾರೆ. ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಇದೊಂದು ತಾಯಿ ಮಗಳ ಸಂಬಂಧ, ಏಕೀಕರಣ ಆದರೂ ಆ ಸಂಬಂಧ ಕೆಟ್ಟ ಹೋಗೋದಿಲ್ಲ, ಒಂದು ತಾಯಿ ಮಗಳ ಸಂಬಂಧ ಅದು ನಿರಂತರವಾಗಿ ಇರ್ತದೆ ಅಂತೇಳಿ ಕುವೆಂಪು ಭಾವಿಸ್ತಾ ಇದ್ದರು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಏಕೀಕರಣದ ಬಗ್ಗೆ, ಕರ್ನಾಟಕತ್ವದ ಬಗ್ಗೆ ಅವರು ಕೊಟ್ಟಂಥ ಒಂದು ಪರಿಭಾಷೆ ಯಾವುದು ಅಂತಂದರೆ, ಅನ್ನಮಯ ರೂಪ ಮತ್ತು ಮನೋಮಯ ರೂಪ. ಅಂದರೆ ಈ ಭೂಪ್ರದೇಶ ಏನಿದೆ ಕರ್ನಾಟಕದ ಭೂಪ್ರದೇಶ, ಇದು ಅನ್ನಮಯ ರೂಪ. ಮನೋಮಯ ರೂಪ ಅಂತಂದರೆ ನಿರಂತರವಾಗಿ ಕನ್ನಡಿಗ ವಿಕಾಸಗೊಳ್ಳುವುದು. ಅವನ ಸಂಸ್ಕೃತಿ ಅಲ್ಲೆಲ್ಲೋ ಅಮೇರಿಕದಲ್ಲಿ ಇರಬಹುದು, ತಮಿಳುನಾಡಿನಲ್ಲಿ ಇರಬಹುದು, ಉತ್ತರ ಭಾರತದಲ್ಲಿ ಇರಬಹುದು, ಪಾಕಿಸ್ತಾನದಲ್ಲಿ ಇರಬಹುದು, ಅವನ ಸಂಸ್ಕೃತಿ ಅವನೆಲ್ಲೂ ತೆಗೆದುಕೊಂಡು ಹೋಗ್ಬೋದು ಮತ್ತು ಹಾಗೆ ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅನ್ನಮಯ ರೂಪಕ್ಕಷ್ಟೇ ಪ್ರಾಮುಖ್ಯತೆ ಕೊಟ್ಟರೆ ಕರ್ನಾಟಕ ಉಳಿಯೋದಿಲ್ಲ. ಕರ್ನಾಟಕ ಅನ್ನಮಯ ರೂಪನೂ ಆಗಬೇಕು, ಮನೋಮಯ ರೂಪನೂ ಆಗಬೇಕು. ಅಂದರೆ ಅದರ ಸಂಸ್ಕೃತಿ ಬರೀ ಇಷ್ಟರಲ್ಲೇ ಅಲ್ಲ, ಈ ಭೂಪ್ರದೇಶದ ಒಳಗೇನೆ ಅಲ್ಲ, ಈ ಗಡಿಗಳು ಸೀಮೆಗಳನ್ನು ದಾಟಿ ಅದರ ವಿಕಾಸ ಆಗ್ತಾ ಹೋಗಬೇಕು. ಇದು ಕರ್ನಾಟಕದ ಕಲ್ಪನೆ, ಕುವೆಂಪು ಅವರ ಕರ್ನಾಟಕದ ಕಲ್ಪನೆ. ಈ ಮನೋಮಯ ವಿಕಾಸನೇ ಅದು ಕನ್ನಡವನ್ನು, ಕರ್ನಾಟಕವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ ಮತ್ತು ಬೆಳೆಸ್ತಾ ಹೋಗ್ತದೆ ಅಂಥೇಳಿ ಅವರು ಹೇಳಿದರು. ಹೀಗಾಗಿ ನಿಜವಾದ ಏಕೀಕರಣ ಯಾವುದು ಅಂತಂದರೆ, ಅವ್ರು ಹೇಳ್ತಾ ಇದ್ದಾರೆ, ಕನ್ನಡಿಗ ಬೆಳೆದಂತೆ ಕರ್ನಾಟಕ ಮಾನಸಿಕವಾಗಿ ಬೆಳೆಯುತ್ತದೆ, ಕನ್ನಡಿಗ ಕುಬ್ಜನಾದಂತೆ ಕರ್ನಾಟಕ ನಾಶವಾಗುತ್ತದೆ. ಕನ್ನಡಿಗ ಬೆಳೆಯಬೇಕು ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಕನ್ನಡಿಗರು ಕರ್ನಾಟಕದಲ್ಲಿರುವವರು ಬೆಳೆಯಬೇಕು, ಆವಾಗ ಮಾತ್ರ ಕರ್ನಾಟಕತ್ವದ, ಕರ್ನಾಟಕ ಏಕೀಕರಣದ ಉದ್ದೇಶಗಳು ಸಫಲವಾಗ್ತವೆ. ಕನ್ನಡಿಗ ಬೆಳೀಲಿಲ್ಲ, ಕನ್ನಡಿಗ ಕುಬ್ಜ ಆದಷ್ಟು, ಕನ್ನಡಿಗ ಸಂಕುಚಿತನಾದಷ್ಟು ಕರ್ನಾಟಕದ ಕಲ್ಪನೆ ಮತ್ತು ಕರ್ನಾಟಕತ್ವದ ವಿಕಾಸ ಅಪಾಯದಲ್ಲಿದೆ ಅನ್ನುವಂಥ ಎಚ್ಚರವನ್ನು ಕುವೆಂಪು ಅವರು ಕೊಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ಅವರು ಕರ್ನಾಟಕ ಏಕೀಕರಣವನ್ನು ಬೆಂಬಲಿಸಿ ಒಂದು ಭಾಷಣ ಮಾಡಿದಾಗ ಸರ್ಕಾರದಿಂದ ಒಂದು ನೋಟಿಸ್ ಬಂತು ಅವರಿಗೆ, ನೀವು ಯಾಕೆ ಏಕೀಕರಣದ ಮಾತಾಡಿ ರಾಜ್ಯದ ಒಡೆಯುವ ಮಾತನ್ನು ಆಡ್ತಾ ಇದ್ದೀರಿ ಅಂಥೇಳಿ. ಆವಾಗ ಅದನ್ನು ವಿರೋಧಿಸಿ ಕುವೆಂಪುರೊಂದು ಕವಿತೆಯನ್ನು ಬರೆದರು. ಅದು ಎಷ್ಟು ಅದ್ಭುತವಾದಂಥ ಕವಿತೆ ಅಂತಂದರೆ, ಅವರು ಇಡೀ ಕರ್ನಾಟಕದ ಅಸೆಂಬ್ಲಿಗೆ ರಾಜಕಾರಣಕ್ಕೆ ಒಂದು ಸವಾಲು ಎಸೆಯುವ ಹಾಗೆ ಬರೆದ್ರು ಅವರು. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ, ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ ರಚಿಸುವಂದು ಕೃತಕ ಒಲ್ತು ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ಅಖಂಡ ಕರ್ನಾಟಕ ಅಲ್ತು ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ, ನೃಪತುಂಗನೆ ಚಕ್ರವರ್ತಿ, ನಮ್ಮ ಕ್ಯಾಬಿನೆಟ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪಂಪನಿಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ. ನೀವೇನು ನಿಮ್ಮ ಕ್ಯಾಬಿನೆಟ್ದಿಂದ ನನಗೆ ನೋಟಿಸ್ ಕೊಡ್ತೀರಿ, ನಾನು ಆ ಕ್ಯಾಬಿನೆಟಿಗೆ ಸಂಬಂಧಪಟ್ಟವನಲ್ಲ, ನನ್ನ ಕ್ಯಾಬಿನೆಟ್ ಇದೆ, ನನ್ನ ಮಂತ್ರಿಮಂಡಲ ಇದಿದೆ, ನಾನು ಇದಕ್ಕೆ ಬದ್ಧನಾಗಿರಬೇಕು. ಇವರೇನು ನನಗೆ ಒಂದು ಪ್ರಜ್ಞೆ, ಒಂದು ಸೂಕ್ಷ್ಮತೆ, ಕರ್ನಾಟಕದ ಬಗ್ಗೆ ಒಂದು ದೃಷ್ಟಿಕೋನ ಕೊಟ್ಟಿದ್ದಾರೆ, ಈ ಸಾಹಿತ್ಯದ ಕ್ಯಾಬಿನೆಟ್ಗೆ ಮಂತ್ರಿಮಂಡಲಕ್ಕೆ ನಾನು ಬದ್ಧನಾಗಿರಬೇಕು,
ನೀವು ಕೊಡುವ ಪತ್ರಗಳಿಗೆ ಅಥವಾ ನೋಟಿಸ್ಗಳಿಗೆ ನಾನು ಹೆದರುವುದಿಲ್ಲ. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ತಾಯಿ ಕಣ, ಮಂತ್ರ ಕಣ, ಶಕ್ತಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಅಂದರೆ ಒಂದು ಕರ್ನಾಟಕವನ್ನು ಒಬ್ಬ ಕುವೆಂಪು ಭಾವಿಸಿಕೊಳ್ಳುವ ರೀತಿ, ಆ ಸಮಕಾಲೀನ ರಾಜಕೀಯ ಸಂದರ್ಭದಲ್ಲಿ ಎಲ್ಲ ಒತ್ತಡಗಳ ನಡುವೆ ಕೂಡ ಕರ್ನಾಟಕದ ಒಂದು ನೈಜ ಚಿಂತನೆಯ ಕ್ರಮಕ್ಕೆ ಧಕ್ಕೆ ಆಗಲಾರದ ಹಾಗೆ ಅದನ್ನು ಅವರು ಬೆಳೆಸಿದರು, ಅದನ್ನು ಅವರು ವಿಕಾಸ ಮಾಡಿದರು. ಹೀಗಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಅಂದರೆ ಇದೆಲ್ಲ ನೆನಪಾಗ್ತದೆ. ಆಲೂರು ವೆಂಕಟರಾಯರು ನೆನಪಾಗ್ತಾರೆ, ಗೋವಿಂದ ಪೈಗಳು ನೆನಪಾಗ್ತಾರೆ, ಶಂಭಾ ಜೋಶಿಯವ್ರು ನೆನಪಾಗ್ತಾರೆ, ಬೇಂದ್ರೆಯವರು ನೆನಪಾಗ್ತಾರೆ, ಕುವೆಂಪು ಅವ್ರು ನೆನಪಾಗ್ತಾರೆ. ಯಾಕೆ ಅಂತಂದರೆ ಅವರು ಭಾವಿಸಿದಂಥ ಒಂದು ಕರ್ನಾಟಕ ಏನಿದೆ ಆ ಕರ್ನಾಟಕನೇ ಇವತ್ತು ಕನ್ನಡದ ನೈಜ ಪ್ರಜ್ಞೆಗೆ ಚಿಂತನೆಗೆ ಸಾಕ್ಷಿ ಆಗಿದೆ. ಆಮೇಲೆ ಕುವೆಂಪು ಅವರ ಇನ್ನೊಂದು ಭಾಳ ಅವರ ಗ್ರೇಟ್ನೆಸ್, ಅವರ ಶಕ್ತಿ ಹೇಳಬೇಕೇನು ಅಂತಂದರೆ, ಕರ್ನಾಟಕ ಏಕೀಕರಣದ ಅನೇಕ ವಿಸಂಗತಿಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಅವರು ತಮ್ಮ ಲೇಖನಗಳಲ್ಲಿ ತಮ್ಮ ಪದ್ಯಗಳಲ್ಲಿ ಬರೆದರು. 1949 ಏನು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಸೇರಿತ್ತು, ಅವರು ಇದು ಏಕೀಕರಣಕ್ಕೆ ಸಕಾಲ ಅಲ್ಲ ಅಂದಾಗ ಅಸೆಂಬ್ಲಿಯ ನಿಲುವಳಿಯನ್ನು ವಿರೋಧಿಸಿ ಅವರೊಂದು ಲೇಖನ ಬರೆದರು, ನೀವು ಮಾಡ್ತಾ ಇರೋದು ತಪ್ಪು ಅಂಥೇಳಿ. ಆಮೇಲೆ ಅವರು ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದ್ದಾರೆ ಏನು ಅಂತಂದರೆ, ಮೈಸೂರು ಭಾಗದ ಬಹಳಷ್ಟು ಜನ ಏಕೀಕರಣಕ್ಕೆ ತುಂಬ ಮನಸ್ಸಿನಿಂದ ಸಹಕರಿಸ್ತಾ ಇಲ್ಲ ಅಂಥೇಳಿ ಮೊದಲಿಗೆ ಲೇಖನ ಬರೆದರು ಕುವೆಂಪು. ಆಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಅಂಥೇಳಿ ಇತ್ತದ್ರ ಹೆಸರು, ಕಾಂಗ್ರೆಸ್ ಪಕ್ಷದ ಹೆಸರು ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ. ಸ್ವಾತಂತ್ರ್ಯ ಬಂದ ಮೇಲೆ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡು ಬಿಟ್ಟರು, ಏನು ಮೈಸೂರು ಪ್ರದೇಶ ಕಾಂಗ್ರೆಸ್, ಅದನ್ನು ವಿರೋಧಿಸಿ ಲೇಖನ ಬರೆದವರು ಕುವೆಂಪು. ಆಮೇಲೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಈ ಮುಂಬೈ ಕರ್ನಾಟಕ ಮತ್ತು ಹಿಂದುಳಿದ ಹೈದರಾಬಾದ್ ಕರ್ನಾಟಕಕ್ಕೆ ಜೊತೆಗೆ ತೆಗೆದುಕೊಂಡು ಹೋಗಿ ನಾವೆಲ್ಲಿ ಇನ್ನಷ್ಟು ಕಷ್ಟಪಡೋಣ ಅನ್ನುವಂಥ ಚರ್ಚೆಗಳು ನಡೆದಾಗ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು ಅಂಥೇಳಿ ಮತ್ತೆ ಲೇಖನ ಬರೆದವರು ಕುವೆಂಪು. ಅಂದರೆ ಸಿ, ನಮ್ಮ ಕನ್ನಡದ ಲೇಖಕರು ಎಲ್ಲಿ ಪ್ರಜಾಪ್ರತಿನಿಧಿ ಸಭೆ ತಪ್ಪು ಮಾಡ್ತಾ ಇದೆ, ಎಲ್ಲಿ ಏಕೀಕರಣದ ಹಲವಾರು ನಿರ್ಧಾರಗಳಲ್ಲಿ ಗೊಂದಲಗಳಿದ್ದಾವೆ, ಅವುಗಳ ಬಗ್ಗೆ ಭಾಳ ಖಚಿತವಾದಂಥ ಒಂದು ದೃಷ್ಟಿಕೋನವನ್ನು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಮೈಸೂರು ರಾಜ್ಯ ಹೆಸರು ಚೇಂಜ್ ಮಾಡಬೇಕು ಅನ್ನುವಂಥದ್ದು ಅನೇಕ ಮೈಸೂರು ಭಾಗದ ಜನರಿಗೆ ಇಷ್ಟ ಆಗದೇ ಇದ್ದಾಗ ಇಲ್ಲಿಲ್ಲ ಅದನ್ನು ಕರ್ನಾಟಕ ಅಂತಲೇ ಮಾಡಬೇಕು ಅಂತೇಳಿ ಕುವೆಂಪು ಅವರು ಹಠ ಹಿಡಿದು ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಹೀಗಾಗಿ ಮೈಸೂರು ಪ್ರಾಂತೀಯ ಕಾಂಗ್ರೆಸ್ಸನ್ನು ವಿರೋಧಿಸುವುದು, ಮೈಸೂರು ಕರ್ನಾಟಕವನ್ನು ವಿರೋಧಿಸುವುದು, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕವನ್ನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ಭಾವಿಸೋದು, ಈ ತರಹದ ಒಂದು ಚಿಂತನಾ ಕ್ರಮಗಳೇನಿದ್ದಾವೆ ಆ ಒಂದು ಕಾಲದಲ್ಲಿ, ಅದನ್ನು ಕುವೆಂಪು ಅವರು ಬಹಳ ದಿಟ್ಟವಾಗಿ ತೋರಿಸಿಕೊಟ್ರು. ಅಂದರೆ ತಮ್ಮ ಕವಿತೆಗಳ ಮೂಲಕ, ತಮ್ಮ ಲೇಖನಗಳ ಮೂಲಕ, ತಮ್ಮ ಚಿಂತನೆಗಳ ಮೂಲಕ ಎಷ್ಟೇ ಪ್ರತಿರೋಧ ಬಂದರೂ ಕೂಡ ಅವರು ಒಂದು ಮಾನವೀಯವಾದ ಕರ್ನಾಟಕದ ಕಲ್ಪನೆಯನ್ನು ಬಿಡಲಿಲ್ಲ. ಅದರ ಪರಿಣಾಮನೇ ಇವತ್ತು ಕರ್ನಾಟಕದ ಇಂಥ ಬೇರೆ ಬೇರೆ ಅನೇಕ ಸ್ವರೂಪಗಳಿಗೆ ಕಾರಣ ಆಗಿದೆ. ಕುವೆಂಪು ಅವರು ಒಬ್ಬರೇ ಅಂತಲ್ಲ, ಅನೇಕ ಜನ. ಆದರೆ ಕುವೆಂಪು ಅವರು ಹೇಳಿದ ಮಾತುಗಳು, ಚರ್ಚೆ ಮಾಡಿದ ರೀತಿಗಳನ್ನು ನಾವು ಗಮನಿಸಬೇಕು. ಆಮೇಲೆ ತ್ರಿಭಾಷಾ ಸೂತ್ರವನ್ನು ಕೂಡ ಅವರು ವಿರೋಧಿಸಿದರು. ಹಿಂದಿ ಮತ್ತು ಇಂಗ್ಲೀಷನ್ನು ಯಾಕೆ ಹೇರ್ತೀರಿ, ಅದಕ್ಕೆ ಅವರು ಒಂದು ಹೊಸ ಪರ್ಯಾಯವನ್ನು ಸೂಚಿಸಿದರು, ಬಹುಭಾಷೆಗಳಲ್ಲಿ ದ್ವಿಭಾಷೆ ಅಂಥೇಳಿ. ಭಾಳಷ್ಟು ಭಾಷೆಗಳನ್ನು ಕೊಟ್ಟು ಬಿಡಿ ಅವರಿಗೆ, ಕನ್ನಡ ಒಂದು ಕಡ್ಡಾಯ, ಅದ್ರ ಜೊತೆ ಅವನು ಯಾವುದಾದ್ರೂ ಕಲೀಲಿ, ಅವನು ತಮಿಳು ಆದರೂ ಕಲೀಲಿ, ತೆಲುಗು ಆದರೂ ಕಲೀಲಿ, ಇಂಗ್ಲೀಷ್ ಆದರೂ ಕಲೀಲಿ, ಉರ್ದು ಆದರೂ ಕಲೀಲಿ, ಅವನಿಗೆ ಯಾವುದು ಭಾಷೆ ಇಷ್ಟನೋ ಅದು ಭಾಷೆ ಕಲೀಲಿ. ಹೀಗಾಗಿ ತ್ರಿಭಾಷಾ ಸೂತ್ರವನ್ನು ಪ್ರತಿಭಟಿಸಿ ಬಹುಭಾಷೆಗಳಲ್ಲಿ ದ್ವಿಭಾಷೆ ಅನ್ನುವಂಥ ಕಲ್ಪನೆಯನ್ನು ಕುವೆಂಪು ಅವರು ಕೊಟ್ಟರು. ಅಂದರೆ ಅವರು ಕರ್ನಾಟಕವನ್ನು ಕಂಡ ಬಗೆ ಇದು, ಮತ್ತು ಕನ್ನಡದ ಬೆಳವಣಿಗೆಯ ಬಗೆಗೆ ಅವರು ನಂಬಿಕೊಂಡಂಥ ವಿಧಾನಗಳು, ಅವೆಲ್ಲ ವಿಧಾನಗಳು ನೋಡ್ತಾ ಇದ್ದರೆ ಭಾಳ ಆಶ್ಚರ್ಯ ಆಗ್ತಾ ಇರ್ತದೆ.
ಆಮೇಲೆ ಕುವೆಂಪು ಅವರು ಕರ್ನಾಟಕ ರಾಜ್ಯೋದಯದ ಶ್ರೀಗೀತೆ ಅಂತೇಳಿ ಕೂಡ 56ರಲ್ಲಿ ಒಂದು ಪದ್ಯ ಬರೆದು, ಸಾವಿನ ಕೊನೆ ಕ್ಷಣದವರೆಗೂ ಕೂಡ ಕನ್ನಡ ಕರ್ನಾಟಕತ್ವ ಕನ್ನಡಿಗ ಕನ್ನಡ ಪ್ರಜ್ಞೆ ಇದರ ಕುರಿತು ಸದಾ ನಿರಂತರವಾಗಿ ಚಿಂತನೆ ಮಾಡ್ತಾ ಇದ್ದಂಥ ಒಬ್ಬ ಲೇಖಕ. ಅವರ ಚಿಂತನೆಯ ಸೂಕ್ಷ್ಮತೆ ನೋಡಿದರೂ ಕೂಡ ನಮಗೆ ಗೊತ್ತಾಗ್ತದೆ ಎಷ್ಟು ಆಳದಲ್ಲಿ ಇಳಿದು ಒಂದು ಕರ್ನಾಟಕವನ್ನು ಭಾವಿಸ್ತಾ ಇದ್ದರು, ಒಂದು ಹೊಸ ಕರ್ನಾಟಕವನ್ನು ಕುವೆಂಪು ಕಲ್ಪಿಸ್ಕೊಳ್ತಾ ಇದ್ರು ಅಂತೇಳಿ. ಬೇಂದ್ರೆಯವರು ಏನೂ ಕಡಿಮೆ ಅಲ್ಲ, ಬೇಂದ್ರೆಯವರು ಹೆಚ್ಚು ಗದ್ಯದಲ್ಲಿ ಕೆಲವು ಲೇಖನಗಳನ್ನು ಬರೆದಿದ್ದಾರೆ, ಆದರೆ ಪದ್ಯಗಳಲ್ಲಿ ಅವರು ಕರ್ನಾಟಕದ ಬಗ್ಗೆ ಒಂದು ಹೊಸ ಎಚ್ಚರವನ್ನೇ ಹೇಳ್ತಾ ಇದ್ದಾರೆ. ಅವರ ಭಾಳ ಪ್ರಖ್ಯಾತವಾದಂಥ ಕವಿತೆ ಒಂದೇ 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 ಕರ್ನಾಟಕ ಒಂದೇ, ಹಾಗೆನ್ನದವರು ಇದ್ದರೂ ಒಂದೇ ಇರದಿದ್ದರೂ ಒಂದೇ, ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೆ. ಬರೀ ಕರ್ನಾಟಕದ ಏಳಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಏಳಿಗೆ ಕೂಡ ಕರ್ನಾಟಕದಿಂದ ಆಗಬೇಕು. ನಿಮಗೆ ಅನಿಸ್ಬೋದು ಏನು ಸರ್ ಇದು ಹುಚ್ಚು ಕಲ್ಪನೆ, ಜಗತ್ತಿನ ಏಳಿಗೆಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂಥೇಳಿ, ಆದರೆ ಆಳದಲ್ಲಿ ಒಂದು ವಿಶೇಷವಾದ ಸಂಬಂಧ ಇಡೀ ಜಗತ್ತಿನ ಎಲ್ಲ ಭೂಪ್ರದೇಶಗಳಲ್ಲಿ ಕೂಡ ಇರ್ತದೆ. ಅಲ್ಲೆಲ್ಲೋ ಒಂದು ಗ್ರೀಕ್ಸ್ ದೇಶ ಸಾಧನೆ ಮಾಡಿದರೆ ಅದರ ಬೆಳಕು ಇಡೀ ಜಗತ್ತಿನ ಮೇಲೆ ಬೀಳ್ತಾ ಇರ್ತದೆ, ಅಲ್ಲೆಲ್ಲೋ ಒಂದು ನೈಜೀರಿಯನ್ ಭೂಪ್ರದೇಶ ಸಾಧನೆ ಮಾಡಿದರೆ ಅದರ ಬೆಳಕು ಎಲ್ಲ ಕಡೆ ಬೀಳ್ತಾ ಇರ್ತದೆ. ಹೀಗಾಗಿ ಕನ್ನಡ ಕರ್ನಾಟಕ ಇಡೀ ಜಗತ್ತಿನ ಮೇಲೆ ಬೆಳಕು ಬೀರುವಂಥ, ಇಡೀ ಜಗತ್ತಿನ ಜ್ಞಾನ ಪರಂಪರೆಯನ್ನು ಮುಂದುವರಿಸುವಂಥ ಕೆಲವು ಸಾಧ್ಯತೆಗಳನ್ನು ತೋರಿಸಬೇಕದು, ಕಾಣಿಸ್ಬೇಕು. ಇದು ಕರ್ನಾಟಕ ನಡೆಯಬೇಕಾದಂಥ ದಾರಿ ಅಂಥೇಳಿ ಬೇಂದ್ರೆಯವರು ಕೂಡ ಭಾವಿಸಿದರು. ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನು ಮಾಡ್ತಾ ಇದ್ದಾರೆ ಕನ್ನಡದ ಲೇಖಕರು ಅಂಥೇಳಿ. ಆಮೇಲೆ ಇವರೆಲ್ಲರಲ್ಲಿ ಕೂಡ ಬಹಳ ವಿಶೇಷವಾಗಿ ನಿಂತ್ಕೊಳ್ಳುವಂಥ ಇನ್ನೊಬ್ಬ ನಮ್ಮ ಪ್ರಸಿದ್ಧ ಸಂಶೋಧಕರು ಅಂತಂದರೆ ಶಂಭಾ ಜೋಶಿಯವರು. ಶಂಭಾ ಜೋಶಿಯವರು ಕೂಡ ಸಾವಿರಾರು ಪುಟದ ಬರಹಗಳನ್ನು ಮಾಡಿದ್ದ. ಅದು ವಿಶೇಷವಾಗಿ ಅವರು ಈ ಕನ್ನಡ ಕರ್ನಾಟಕ ಪದಗಳ ಬಗೆಗೆ ಏನು ಮಾಡಿದ್ದಾರೆ ಅದು ಕನ್ನಡದಲ್ಲಿ ಇವತ್ತು ಅಧಿಕೃತವಾಗಿ ಅನೇಕ ಜನ ಒಪ್ಪಿಕೊಂಡಂಥ ಒಂದು ಚಿಂತನೆ. ಅವ್ರು ಹೇಳ್ತಿದ್ರು ಕನ್ನಡ ಇದು ಭಾಷಾವಾಚ್ಯವಾದ ಪದ ಅಲ್ಲ, ಕನ್ನಡ ಅನ್ನುವಂಥದ್ದು ಒಂದು ಜನಾಂಗವಾಚಿಯಾದಂಥ ಪದ. ಕನ್ನ ಕಣ್ಣ ಅನ್ನುವಂಥ ಜನಾಂಗದಿಂದ ಕನ್ನಡ ಪದ ಬಂದಿದೆ, ಇದು ಜನಾಂಗವಾಚಿ ನಾಟ್ ಭಾಷಾವಾಚಿ. ಆಮೇಲೆ ಅವರು ಜಗತ್ತಿನಲ್ಲಿ ಯಾವುದೇ ದೇಶಕ್ಕೂ ಕೂಡ ಅಥವಾ ಯಾವುದೇ ಪ್ರದೇಶಕ್ಕೂ ಕೂಡ ಭಾಷೆಯಿಂದ ಹೆಸರು ಬಂದಿಲ್ಲ ಮತ್ತು ಬರೋದಿಲ್ಲ ಅಂತ ಹೇಳಿದರು. ಬಂದರೆ ಸ್ಥಳವಾಚಿ ಆಗಿರ್ತದೆ ಅಥವಾ ನಾಮವಾಚಿ ಆಗಿರ್ತದೆ ಅಥವಾ ಪ್ರದೇಶದಿಂದ ಬರ್ತದೆ ಅಥವಾ ಯಾವುದೋ ಒಂದು ವಿಶಿಷ್ಟ ಗುಣದಿಂದ ಬರ್ತದೆ, ಭಾಷೆಯಿಂದ ಒಂದು ಪ್ರದೇಶಕ್ಕೆ ಹೆಸರು ಬರೋದಿಲ್ಲ. ಕಣ್ಣ ಕನ್ನ ಅನ್ನುವಂಥ ಪದ ಅದು ಜನಾಂಗವಾಚಿಯಾದಂಥ ಪದ. ಆ ಜನಾಂಗ ಏನೇನು ಮಾಡ್ತಾ ಇತ್ತು ಎಲ್ಲೆಲ್ಲಿಂದ ಬಂತು ಅನ್ನೋದೆಲ್ಲ ವಿವರ ಕೊಟ್ಟಿದ್ದಾರೆ, ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಏಕೀಕರಣದ ಹಿಂದೆ ಕನ್ನಡದೊಳಗೆ ನಡೆದಂಥ ಒಂದು ಬೌದ್ಧಿಕ ಚರ್ಚೆ, ಕನ್ನಡದೊಳಗೆ ನಡೆದಂಥ ಒಂದು ಸಂವಾದ, ಅದರ ಸೂಕ್ಷ್ಮತೆ ಮತ್ತು ಅದರ ಹೈಟ್ ಅದರ ಎತ್ತರವನ್ನು ನಾವು ಗಮನಿಸಬೇಕು. ಆಮೇಲೆ ಅವರು ಒಂದು ಲಿಸ್ಟೇ ಕೊಡ್ತಾ ಇದ್ದಾರೆ, ಸುಮಾರು ಗುಜರಾತ್ನಿಂದ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದಿಂದ ಕರ್ನಾಟಕ ತಮಿಳು ಆಂಧ್ರ ಕೇರಳ ಹೇಗೆ ಈ ಕಣ್ಣ ಅನ್ನುವಂಥ ಜನಾಂಗ ಹರಡಿ ಹೋಗಿತ್ತು ಅಂಥೇಳಿ ಅದಕ್ಕೆ ಒಂದು ಹೆಸರೇ ಪಟ್ಟಿ ಮಾಡ್ತಾ ಇದ್ರು ಅವರು. ಎಲ್ಲಿಂದ? ಸುಮಾರು ಪೂರ್ವದ ನದಿ, ಯಾವ ನದಿ ಅದು? ನರ್ಮದೆಯಿಂದ ಕಾವೇರಿ ಕೃಷ್ಣೆ ಭೀಮೆಯವರೆಗೆ ಏನೇನು ಊರುಗಳು? ಕಣ್ಣಾನೂರು, ಕಣ್ಣರ್ಪಾಡಿ, ಕಣ್ಣಂಬಾಡಿ, ಕಣ್ಣಾಪುರ, ಕನಗನಹಳ್ಳಿ, ಕನ್ನೂರು, ಕನ್ಹೇರಿ, ಕನ್ನಾಪುರ, ಅವು ಈ ಜನಾಂಗದಿಂದಲೇ ಅದು ಹೇಗೆ ಮೈಗ್ರೇಷನ್ ಆಗ್ತಾ ಹೋಯಿತು, ಹೇಗೆ ಚಲಿಸ್ತಾ ಹೋಗಿ ನೆಲೆ ಊರ್ತಾ ಹೋಯಿತು, ಹಾಗಾಗಿ ಆ ಜನಾಂಗದ ಹೆಸರುಗಳು ಆ ಊರುಗಳಿಗೆ ಬರ್ತಾ ಹೋಯಿತು ಅಂತ. ಅಂದರೆ ಕನ್ನಡದ ಬಗೆಗೆ, ಕನ್ನಡ ಪದದ ಬಗೆಗೆ, ಅದರ ಉತ್ಪತ್ತಿಯ ಬಗೆಗೆ ಬಹಳ ಅಥೆಂಟಿಕ್ಕಾಗಿ ಖಚಿತವಾಗಿ ಸಂಶೋಧನೆಯನ್ನು ನಡೆಸಿ ಮತ್ತೆ ಕನ್ನಡ ಕರ್ನಾಟಕವನ್ನು
ಹೇಗೆ ಸ್ವೀಕರಿಸಬೇಕು ಅನ್ನೋದಕ್ಕೆ ಇನ್ನೊಂದು ಆಯಾಮವನ್ನು, ಇನ್ನೊಂದು ಮಗ್ಗಲನ್ನು ಶಂಭಾ ಜೋಶಿಯವರು ತೋರಿಸ್ತಾ ಹೋದರು. ಆಮೇಲೆ ಅವ್ರು ಹೇಳಿದರು, ಕರ್ನಾಟಕ ಇದು ಮೂಲ ಕನ್ನಡ ಪದ ಅಲ್ಲ ಅಂತ ಹೇಳಿದರು. ಕರ್ನಾಟಕ ಅನ್ನುವಂಥ ಸಂಸ್ಕೃತದ ಪದದ ರೂಪಾಂತರ ಅದು. ನ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಹೀಗಾಗಿ ನ ಮಾಡ್ಕೊಂಡ್ಬಿಟ್ರು. ಅದು ಮೂಲ ಕನ್ನಡ ಪದ ಅಲ್ಲ, ಅದು ಸಂಸ್ಕೃತದ ರೂಪಾಂತರ. ಕರ್ನಾಟಕ ಕರ್ನಾಟಕ ಕನ್ನಡ ಹಾಗಾದರೆ ಯಾವುದು ಮೂಲ ಪದ ಅಂದರೆ ಅವ್ರು ಹೇಳಿದ್ರೆ ಕನ್ನಡನೇ ಇಲ್ಲಿನ ಮೂಲವಾದಂಥ ಪದ. ಆ ಪದದ ಅರ್ಥ ಹೀಗೆ ಜನಾಂಗವಾಚಿಯಾಗಿ ಹೋಗ್ತಾ ಇರ್ತದೆ ಅಂಥೇಳಿ. ಅಂದರೆ ಇದಕ್ಕೆ ಬೇಕಾದಂಥ ಒಂದು ವೇದಗಳ ಕಾಲಕ್ಕೆ ಎಲ್ಲೆಲ್ಲೋ ತಿರುಗಾಡಿ ಬರ್ತಾರೆ ಶಂಭಾ ಜೋಶಿಯವರು. ಏನೂ ಇಲ್ಲದೇ ಇರುವಂಥ ಕಾಲದಲ್ಲಿ ಇಷ್ಟು ಮಾಹಿತಿ ಅವರು ಹೇಗೆ ಕಲೆ ಹಾಕಿದ್ರು ಮತ್ತು ಹೇಗೆ ಹುಡುಕಾಟ ಮಾಡಿಸಿದ್ರು ಅನ್ನೋವಂಥದ್ದು ನೆನಪಿಸ್ಕೊಂಡ್ರೆ ಭಾಳ ಆಶ್ಚರ್ಯ ಆಗಿಬಿಡ್ತದೆ. ಆದರೆ ಭಾಳ ಖಚಿತವಾದಂಥ ಚಿಂತನೆಗಳನ್ನು ಹೇಳಿದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋವಿಂದ ಪೈ ಅವ್ರದ್ದಂತೂ ನೀವು ಕೇಳಿರ್ತೀರಿ. ಗೋವಿಂದ ಪೈ ಅವರು ಕನ್ನಡದ ಮೂಲವನ್ನು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಒಯ್ದು ಹೇಗೆ ಗ್ರೀಕ್ ಪ್ರಹಸನದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ 5ನೇ ಶತಮಾನ, ಇನ್ನೂ ಸ್ವಲ್ಪ ಹಿಂದೆ 1ನೇ ಶತಮಾನ ಅಂತ ಇದ್ದರೆ ಇಲ್ಲ, ಕರ್ನಾಟಕತ್ವದ ವಿಕಾಸ ಕ್ರಿಸ್ತ ಪೂರ್ವದಿಂದಲೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪ್ರಹಸನ ಕೂಡ ಎಷ್ಟು ಸೂಕ್ಷ್ಮವಾಗಿ ಅವರು ವಿಶ್ಲೇಷಿಸ್ತಾ ಹೋಗಿದ್ದಾರೆ ಅನ್ನುವಂಥದ್ದು ನೋಡಿದರೆ ಅವರು ಪಠ್ಯಗಳನ್ನು ಎಷ್ಟು ಹತ್ತಿರದಿಂದ ಓದ್ತಾ ಇದ್ದರು ಮತ್ತು ಎಷ್ಟು ಸೂಕ್ಷ್ಮವಾಗಿ ಅಲ್ಲಿ ಒಂದು ಕನ್ನಡ ಪ್ರಜ್ಞೆಯನ್ನು ಹುಡುಕ್ತಾ ಇದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಅಂದರೆ ಕನ್ನಡದ ಆ ಕಾಲಘಟ್ಟದ ಭಾಳ ದೊಡ್ಡ ದೊಡ್ಡ ಏನು ಚಿಂತಕರಿದ್ದರು ಅಥವಾ ಭಾಳ ಜೀನಿಯಸ್ ಮೈಂಡ್ ಏನಂತ ಕರಿತೇವೆ ಕನ್ನಡದ್ದು, ಅವರೆಲ್ಲ ಕರ್ನಾಟಕವನ್ನು ಇಂಥ ಒಂದು ನಂಬಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಂಥ ಒಂದು ಚಿಂತನಾ ಕ್ರಮದಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ. ಭಾಳ ವಿಚಿತ್ರ ಅಂತಂದರೆ ಬರ್ತಾ ಬರ್ತಾನೆ ಕನ್ನಡ ಕರ್ನಾಟಕತ್ವದ ಕಲ್ಪನೆಯನ್ನು ನಾವು ಸ್ವಲ್ಪ ಸಂಕುಚಿತ ಮಾಡಿಕೊಂಡಿವಿ. ಹಾಗೆ ನೋಡಿದರೆ ಅದರ ಆರಂಭ ಕವಿರಾಜ ಮಾರ್ಗಕಾರನಿಂದ, ವಚನಕಾರರಿಂದ, ತತ್ವಪದಗಳಿಂದ, ದಾಸರಿಂದ, ಕುವೆಂಪು, ಶಂಭಾ ಜೋಶಿ, ಬೇಂದ್ರೆಯವರು, ಗೋವಿಂದ ಪೈ ಇವರೆಲ್ಲ ಕನ್ನಡ ಕರ್ನಾಟಕತ್ವದ ಬಗೆಯನ್ನು ಭಾವಿಸಿದ ರೀತಿ ನೋಡಿದರೆ ಈ ಏಕೀಕರಣದ ನಂತರ ಕರ್ನಾಟಕ ಕರ್ನಾಟಕತ್ವವನ್ನು ಭಾವಿಸಿದ ಬಗೆಗೆ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಯಾವುದು ಭಾಳ ಉದಾರವಾದಿಯಾಗಿ, ಭಾಳ ಸೂಕ್ಷ್ಮವಾಗಿ ಮತ್ತು ಭಾಳ ವಿವೇಚನಾಯುಕ್ತವಾಗಿ ಒಂದು ಕನ್ನಡ ಕರ್ನಾಟಕತ್ವವನ್ನು ಕಟ್ಟಲಾಗ್ತಾ ಇತ್ತೋ ಅದು 56ರ ನಂತರ 73ರ ನಂತರ ಒಂದು ಭಾಳ ಸೀಮಿತವಾದ, ಭಾಳ ಸಂಕುಚಿತವಾದ ಆಶಯಗಳ ಕಡೆ ಚಲಿಸ್ತಾ ಇರೋ ಒಂದು ಅಪಾಯ ಕೂಡ ನಮಗೆ ಕಾಣಿಸ್ತಾ ಇದೆ. ಇದು ಏನು ಅಂತಂದರೆ ಇದು ಒಂದು ರೀತಿ ಕರ್ನಾಟಕದ ಬೌದ್ಧಿಕ ಚಿಂತನೆಯ ಸೋಲು ಇದು. ಯಾಕಂದರೆ ಯಾವುದು ಕುವೆಂಪು ಅವರಿಗೆ, ಶಂಭಾ ಜೋಶಿಯವರಿಗೆ, ಗೋವಿಂದ ಪೈಗಳಿಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅದು ಏಕೀಕರಣೋತ್ತರ ಕರ್ನಾಟಕದ ಚಿಂತಕರಿಗೆ, ಬಹಳಷ್ಟು ಚಿಂತಕರಿಗೆ ಅದನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತಂದರೆ ಕರ್ನಾಟಕತ್ವದ ಹೊಸ ಚಿಂತನಾ ಕ್ರಮದಲ್ಲಿ ಏನೋ ಸಮಸ್ಯೆ ಇದೆ ಅಂಥೇಳೇ ಅರ್ಥ, ಏನೋ ಒಂದು ಗೊಂದಲ ಇದೆ ಅಂಥೇಳೇ ಅರ್ಥ. ಅಥವಾ ಕನ್ನಡವನ್ನು ಬರೀ ಒಂದು ಅನ್ನಮಯ ರೂಪವಾಗಿ ನೋಡ್ತಾ ಇದ್ದೀವಿಯೋ, ಕರ್ನಾಟಕವನ್ನು ಕೇವಲ ಒಂದು ಭೌಗೋಳಿಕ ಸ್ಥಿತಿಯಾಗಿ ಗಮನಿಸ್ತಾ ಇದ್ದೀವಿಯೋ, ಅಥವಾ ಕರ್ನಾಟಕವನ್ನು ಕೇವಲ ಒಂದು ರಾಜಕೀಯ ಘಟಕವಾಗಿ ನೋಡ್ತಾ ಇದ್ದೀವಿಯೋ ಅನ್ನುವಂಥ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ಹೀಗಾಗಿ ಕರ್ನಾಟಕವನ್ನು ಅದರ ಭೌಗೋಳಿಕ, ಅದರ ರಾಜಕೀಯ ಘಟಕಗಳಿಗಿಂತ ಮಿಗಿಲಾಗಿ ಅದರ ಒಂದು ಸಾಂಸ್ಕೃತಿಕ ಘಟಕವಾಗಿ ಭಾವಿಸ್ಕೊಳ್ಳದೇ ಇದ್ದರೆ ಒಂದು ಎಲ್ಲವನ್ನು ಒಳಗೊಂಡು ವಿಕಾಸಗೊಳ್ಳುವಂಥ ಒಂದು ಸ್ಥಿತಿಯಾಗಿ ಭಾವಿಸ್ಕೊಳ್ಳದೇ ಇದ್ದರೆ ಬಹುಶಃ ಮುಂದೆ ಕರ್ನಾಟಕತ್ವದ ರಾಷ್ಟ್ರೀಯತೆ ಇನ್ನೂ ಅಪಾಯಕಾರಿಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ದೊಡ್ಡ ಬೌದ್ಧಿಕ ಭಾರ, ಬೌದ್ಧಿಕ ಚಿಂತನೆಯ ಒಂದು ದಾರಿ ನಮ್ಮ ಕಣ್ಣೆದುರು ಇದ್ದಾಗ ಅದಕ್ಕೆ ವಿಮುಖವಾಗದೇನೆ ಅದರ ಒಳಗಿನಲ್ಲಿನೇ ಒಂದು ಹೊಸ ಕರ್ನಾಟಕವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ ಅನ್ನಿಸ್ತಾ ಇದೆ. ಹೀಗಾಗಿ ಇವತ್ತೇನು ಕರ್ನಾಟಕ ಏಕೀಕರಣದ ಚಳವಳಿ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆ ಇದೆ, ಈ ಚರ್ಚೆ ನಮಗೆ ಮತ್ತೆ ಒಂದು ವಿಭಿನ್ನವಾದಂಥ ಕರ್ನಾಟಕದ ಕಡೆ ತೆಗೆದುಕೊಂಡು ಹೋಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.